அல்லவா? ஏ சொன்னவா முனியண்ண அல்லவா? ಗದ್ದೆ ತವಿರ್ಬೇಕು. ಮಾರ ಯಾಕ ಊರಾಚೆ ಮಂಟಪ ತಾಕುಂತವನೆ ಬಾ ಅಂತ ಕರೆದೆ, ಬರಕಿಲ್ಲ ಅಂತ. ಹಂಗ? ಹ್ಮ್. ಏ ಮಾರ, ಅಲ್ಲೇಗೋ ಕೂತಿದ್ದೆ ಕೋತಿ ಹಂಗೆ? ಏ ಏ, ನಾನ್ ಕೋತಿನೇ, ಹೊಳ್ಳಿಗೆಲ್ಲ ಕಾಣಿಸ್ಲಿ ಅಂತ ಇಲ್ಲಿ ಕೂತಿದ್ದೀನಿ. ಕೆಳಗೆ ಇಳಿದ್ ಬಾರ. ಕೆಳಗ್ ಬಂದೆ ಅಲ್ಲಿ, ನಿನ್ ತಲೆ ಮೇಲೆ ಕೂತ್ಕೊಳ್ಳೆ. ಏನ್ ಸಮಾಚಾರ ಗೌರಿ? ಇವತ್ತು ತುಂಬಾ ಕೋಪ ಗೌರಲ್ಲ. ಇನ್ಮೇಲೆ ಹಿಂಗೆ ಹಿಂಗೆ ಅಂದ್ರೆ ಹಿಂಗೆ ಅಂದ್ರೆ ಈ ಮಂಟಪದ ಮೇಲೆ ವಾಸ. ಪಕ್ಕಗೆ ಒಂದ್ ಗಿಳಿ ಪೆಟ್ಟಿ ಇಟ್ಕೋ, ಶಾಸ್ತ್ರ ಕೇಳಿ ನಾಕ್ ಕಾಸು ಹಾಕ್ತಾರೆ. ಎಲ್ಲಾ ಬಿಟ್ ಬೆಳಿಗ್ಗೆ ನಿನ್ ಮುಖ ನೋಡೋದ್ನಲ್ಲ, ನಾಲ್ಕ ಕಾಸು ಇರ್ಲಿ, ಒಂದ್ ಕಾಸು ಸಿಗೋಕಿಲ್ಲ. ಇಲ್ಲಿ ನೀನ್ ಹೋಗ್ತಾ ಇಲ್ವೋ? ನೀಸ್ ಬರ್ತೀಯ ಇಲ್ವೋ? ನಾ ತತ್ರ ಬರಕಿಲ್ಲ. ಹಂಗಾರೆ ನೀನ್ ಇಲ್ಲೇ ಸಾಯಿ, ನಾನು ಹೋಗ್ತೀನಿ. ಚೆನ್ನೈ ದುಡುಗೆ ನನ್ನ ಚಿನ್ನ ಎಲ್ಲಿ ಹೋಗ್ತಾ ಇದ್ಯಾ? ನನ್ನಿಂದ ಯಾಕೆ ಬರ್ತಿದ್ಯಾ? ಏನಿಲ್ಲ, ನಾನ್ ಸತ್ರೆ ನೀನೆಲ್ಲ ಸಾಯ್ತೀಯೋ ಅಂತ ಭಯ, ಅದಕ್ಕೆ. ನಾ ಸಾಯಲ್ಲ, ನೀವು ಹೋಗು. ನಿಜವಾಗ್ಲೂ ಸಾಯೋದಿಲ್ವಾ? ಹೋಗು. ಅದಲ್ಲ ಚಿನ್ನ, ನಾನು ಪರೀಕ್ಷೆಯಲ್ಲಿ ಫೇಲ್ ಆಗ್ಬಿಟ್ಟೆ, ಮುನ್ನಣ್ಣನಿಗೆ ಹೇಗ್ ಮುಖ ತೋರಿಸೋದು ಅಂತ ಭಯ, ಅದಕ್ಕೆ. ಹೌದಾ? ಮಾವನ್ಗಳ ನಿಂಗೆ ಗೊತ್ತಿಲ್ವಾ? ನಾ ಹೇಳ್ತೀನಿ ಬಾ. ಪ್ರತಿ ಕಾಗದಲ್ಲೂ ಓದೋದ್ರಲ್ಲಿ ನಾನೇ ಮೊದ್ಲು, ನಾನೇ ಮೊದ್ಲು ಅಂತ ಬರಿತಾ ಇದ್ದೆಲ್ಲ, ಅದೆಲ್ಲ ಸುಳ್ಳ. ವರ್ಷ ವರ್ಷ ಊರಿಂದ ಹಣ ತರಿಸ್ಕೊಳ್ತಾ ಇದ್ದಿಲ್ಲ, ಯಾಕೋ ಫೈಲ್ ಆದೆ? ಪರೀಕ್ಷೆ ಮಾಡೋರು ನಂಗೆ ಉತ್ತರ ಗೊತ್ತಿಲ್ದಿರೋ ಪ್ರಶ್ನೆನ ಯಾಕೆ ಕೇಳ್ಬೇಕು? ಅದಕ್ಕೆ ಗಲಾಟೆ ಮಾಡಿದೆ, ಮೇಷ್ಟು ಹೊಟ್ಟೆ ಕಿಚ್ಚು ಬಂದು ನನ್ನ ಫೇಲ್ ಮಾಡಿದ್ರು. ಅಯ್ಯೋ, ನಿಮ್ಮ ಅಣ್ಣ ನಿನ್ ಮೇಲೆ ಎಂತೆಂತ ಆಸೆ ಇಟ್ಕೊಂಡಿದ್ದ, ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಹಾಗೆ ತಾಯ್ತು ಬಿಡು, ಮುಂದಿನ ವರ್ಷ ಆದ್ರೂ ಚಂದಾಗಿ ಓದು. ನಾ ಓದಕ್ಕಿಲ್ಲ. ಯಾಕೆ ಓದಕ್ ನಂಗೆ ಇಷ್ಟ ಇಲ್ಲ. ಬೇರೆ ಏನ್ ಮಾಡ್ತಿ? ವ್ಯಾಪಾರ ಮಾಡ್ತೀನಿ, ಪಟ್ಟಣದಲ್ಲಿ ಬಿಡಿ ಸಿಗರೇಟ್ ಅಂಗಡಿ ಇಡ್ತೀನಿ. ನಮ್ಗೆ ಯಾಕಪ್ಪ ವ್ಯಾಪಾರ ಗೀಪಾರ ಎಲ್ಲ? ನಮ್ ಜೊತೆಲೆ ಇದ್ದು ಬೇಸಾಯ ಮಾಡುವಂತೆ. ನಮ್ಮ ಅಣ್ಣಿನ ಕೆಲಸ ಮಾಡಲ್ಲ. ಯಾಕೆ? ಆ ಕಚ್ಚಿನ ಕೆಲಸ ನನ್ಗೆ ಇಷ್ಟ ಇಲ್ಲ. ಮಣ್ಣಲ್ಲಿ ಹುಟ್ಟಿ ಮಣ್ಣಲ್ಲಿ ಬೆಳೆದು ಮಣ್ಣಿನ ಕೆಲಸ ಮಾಡೋ ಕಚ್ಚಿನ ಕೆಲಸ ಅಂತೀಯಾ? ಅಲ್ಲದ ಬಿಡ್ತೇನೆ ನೋಡು. ನಾ ಸತ್ರು ಆ ಕೆಲಸ ಮಾಡಲ್ಲ, ವ್ಯಾಪಾರ ಮಾಡಕ್ಕೆ ನನ್ಗೆ ಈಗಲೇ 5,000 ರೂಪಾಯಿ ಬೇಕು. ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲ. ಹಾಗಾದ್ರೆ ಇವತ್ತಿನಿಂದ ನಿಮ್ಮ ತಾಯಿ ಮಾರ ಸತ್ತ. ಅಯ್ಯೋ ಮಾರ ಮಾರ ಮಾರ, ಬೇಡ ಬೇಡ ಅಂದ್ರೆ ಕೇಳಿದಷ್ಟು ಹಣ ಕಳಿಸಿ ಓದಿ ಉದಾರ ಮಾಡ್ತೀನಿ ಅಂತ ಹೇಳಿದೆಯಲ್ಲ, ನೋಡಿದೆ ಈಗ. ಹೋಗ್ಲಿ ಅಕ್ಕ, ಇನ್ನು ಹುಡುಗ ಎಗರಾಡ್ತಾನೆ, 4 ದಿವಸ ಆದ್ಮೇಲೆ ಅವನ್ ಬುದ್ಧಿ ತಾನಾಗೆ ಸರಿ ಹೋಗುತ್ತೆ. ಏನ್ ಸರಿ ಹೋಗ್ತಾನೋ ಏನೋ, ಈಚೀಚೆಗೆ ಅವನ್ ತರ ನೋಡಿದ್ರೆ ನನ್ಗ್ಯಾಕೋ ಹೆದರಿಕೆ ಆಗುತ್ತೆ. ಮುನಿಯ ನೀವು ಊಟ ಮಾಡಪ್ಪ. ಬೇಡ ಕಣಕ್ಕ, ಮಾರನ್ ವಿಷಯದಲ್ಲಿ ನಾನು ಯಾಕೋ ಸಿದ್ದುಡಕ್ಬಿಟ್ಟೆ. ಕೋಪ ಇಳಿದ ಅವನ್ ಮನೆಗೆ ವಾಪಸ್ ಬರ್ಲಿ, ಒಟ್ಟಿಗೆ ಕೂತ್ಕೊಂಡು ತಿನ್ನೋಣ. ನೀನು ಮುನಿಯನ್ ತಮ್ಮ ಮಾರ ಅಲ್ವಾ? ಮಾರ ಆದ್ರ ಮುನಿಯನ್ ತಮ್ಮ ಅಲ್ಲ. ನಿಂಗೇನೋ ಬಂತು ಮಲ್ಲಾಗ್ರ, ಯಾಕೋ ಹಿಂಗ್ ಕಾರ್ ಹೋಗಿ ಮಾತಾಡ್ತೀಯ? ಪರೀಕ್ಷೆಯಲ್ಲಿ ಫೇಲ್ ಆಗ್ಬಿಟ್ಯ. ನಂಗೊತ್ತು ನವಿಲು ಕುಣಿತದೆ ಅಂತ ಕೆಂಪೂತ ಪುಕ್ಕ ಹಚ್ಕೊಂಡ್ರೆ ಕುಣಿಯಕಾಯ್ತದೇನು? ನನ್ ತಮ್ಮ ಮರಳಪ್ಪನಿಗಿಂತಲೂ ಚಂದಾಗಿ ಓದ್ತಾನೆ ಅಂತ ಕೊಚ್ಕೊಂಡ್ಬಿಟ್ಟ ಮುನಿಯ. ಆಯ್ತಾ, ರೈತರು ಯಾವತ್ತು ರೈತರ ಕೆಲಸನೇ ಮಾಡ್ಬೇಕು ಕಣ. ಅದ್ ನನಗೆ ಇಷ್ಟ ಇಲ್ಲ. ಅಲ್ಲ ಕಣ, ಇಷ್ಟ ಇಲ್ಲ ಅಂದ್ರೆ ಏನ್ ಮಾಡ್ತೀಯ? ಪಟ್ಟಣದಲ್ಲಿ ಬೀಡಿ ಸಿಗರೇಟ್ ವ್ಯಾಪಾರ ಮಾಡ್ತೀನಿ. ಅದಕ್ಕೂ ಬಂಡವಾಳ ಬೇಡವಾ? ಅಣ್ಣನ ಕೇಳ್ದೆ, ಕೊಡಲ್ಲ ಅನ್ಬಿಟ್ಟ. ಅದ ನಿನ್ ಸಂಕಟ ಮಾರ. ನಿಮ್ಮ ಅಣ್ಣನ ನಿಜವಾದ ಬಣ್ಣ ಏನು ಅಂತ ಈವಾಗ ನಿನಗೆ ಅರ್ಥವಾಯ್ತಾ? ನಿನ್ನ ಭಾಗದ ಆಸ್ತಿನ ಉಡಾಯಿಸಿ ತಾನು ಮಜಾ ಮಾಡ್ತಾ ನಿನ್ನ ಹಾಳು ಬಾವಿಗೆ ತಳ್ಳಬೇಕು ಅಂತ ಯೋಚನೆ ಮಾಡವನೆ. ನೀನೇನ್ ಹೆದರ್ಕೋಬೇಡ, ನಿಂಗೆ ನಾನು ಹಣ ಕೊಡ್ತೀನೋ? ನಾನು ಹಣ ಕೊಡ್ತೀನಿ. ನೀವು ಕೊಡ್ತೀರಾ? ಊನು ಊರಿಗೆ ತಂದೆ ಆಗಿರೋ ನಾನು ನಮ್ಮ ಮಾರನ ಕೈ ಬಿಟ್ಬಿಡ್ತೀನ? ಯೋಚನೆ ಮಾಡಬೇಡ, ನಾನು ಹೇಳ್ದಾಗ ಕೇಳು, ನಡಿ ನಡಿಯ. ಆಸ್ತಿಯಲ್ಲಿ ನನಗೂ ಸಮ ಪಾಲ್ ಬೇಕು. ಏನಂದೆ ನೀನು? ನೀನು ಪಾಲ್ ಕೇಳ್ತಾ ಇದೀಯಾ? ಯಾಕೆ ಕೇಳಬಾರ್ದು? ನಾನೇನ್ ಭಿಕ್ಷೆ ನಾ ಬೇಡ್ತಾ ಇದ್ದೀನಿ. ನಮ್ಮ ಅಪ್ಪನ ಆಸ್ತಿಯಲ್ಲಿ ಬರ್ಬೇಕಾದ್ರೆ ನಾನು ಕೇಳ್ತಾ ಇದ್ದೀನಿ. ಬೇಡ ಮಾರ, ಊರೆಲ್ಲ ಸೇರ್ಬೇಕು,
ಒಟ್ಟಾಗಿ ಸಾಗುವಳಿ ಮಾಡಬೇಕು ಅಂತ ಎಲ್ರಿಗೂ ಹೇಳ್ತಾ ಇದ್ದೀನಿ. ಈಗ ನಮ್ ನಮ್ಮಲ್ಲೇ ಪಾಲ್ ಮಾಡ್ಕೊಳ್ಳೋದಾ? ತಪ್ಪು ಕಣಪ್ಪ, ತಪ್ಪು. ಆಹಾ, ನಮ್ಮಪ್ಪನ ಆಸ್ತಿಯಲ್ಲಿ ನೀವು ಇಷ್ಟಿನ ಸುಖ ಪಟ್ಟಿ ಸಾಲದು? ಯಾರ ಸುಖ ಪಟ್ಟಿದ್ದು? ಇಷ್ಟಿನ ದಿಮಾಕ್ ಮಾಡಿ ನೀನ್ ತಿಂದಿಲ್ಲ? ಕಾಲೇಜ್ ಹಣ, ರೂಮ್ ಬಾಡಿಗೆ ನಿಮ್ ತಾತ ಕೊಟ್ಟ, ಹೊಟ್ಟೆ ಬಟ್ಟೆ ಕಟ್ಟಿ ಇವನ್ ಕಣ ಕೊಟ್ಟಿದ್ದು ಇವನು. ಯಾರ್ ತೀಟೆ ಕೊಟ್ಟ? ನನ್ ತಮ್ಮ ಕಾಲೇಜಲ್ಲಿ ಓದ್ತೀಯಾನೆ ಅಂತ ಇಡೀ ಹಳ್ಳಿಲೆಲ್ಲ ಜಂಬ ಕೊಚ್ಕೊಳ್ಬೇಕಿತ್ತು, ಅದಕ್ಕೆ ಕೊಟ್ಟ. ಹಾಗೆ ಅನ್ಕೋ, ನಾನ್ ನಿನ್ಗೋಸ್ಕರ ಏನು ಮಾಡಿಲ್ಲ ಅಂತ ತಿಳ್ಕೊ. ನಾನ್ ನಿನ್ ಅಣ್ಣ ಅಲ್ವಾ? ಆಸ್ತಿ ಪಾಲ್ ಮಾಡು ಅಂತ ಹೇಳಿ ಸಂಬಂಧ ಮುರಿಬೇಡ ಕಣ. ನೋಡು, ಬೇಕಾದ್ರೆ ಆಸ್ತಿ ಎಲ್ಲ ನೀನೇ ಇಟ್ಕೋ, ನಿನ್ ಜಮೀನಲ್ಲೇ ನಾನ್ ಬಂದು ಕೂಲಿ ಕೆಲಸ ಮಾಡ್ತೀನಿ. ಆದ್ರೆ ಪಾಲ್ ಮಾಡು ಅಂತ ಮಾತ್ರ ಹೇಳ್ಬೇಡ ಕಣ, ನೀನ್ ಕೈ ಮುಗಿತೀನಿ. ಹಿಂದೆ ಯಾವನಿಗ್ ಬೇಕು, ನನ್ ಪಾಲ್ ನನಗೆ ಕೊಟ್ಬಿಡು, ಇಲ್ದೇ ಇದ್ರೆ ಅದನ್ನ ತಗೊಳ್ಳೋ ದಾರಿ ನನಗೂ. ಹೇಗೋ ತಗೋತೀಯ? ಓಟಿದೆ ಕಚೇರಿ. ಮಾರನ್ ಗೋಡಿ ಬೇಡಮ್ಮ, ಮಾರನ್ ಗೋಡಿ ಬೇಡ. ಮುಚ್ಚೆ ಬಾಯಿ. ದೇವ್ರಂತ ಮುಂದೇನ್ ಬಿಟ್ಬಿಟ್ಟು ಈ ಮನೆ ಹಾಳನ್ನ ಮೆಚ್ಕೋತಾ ಇದ್ದೀನಿ. ಯಾವಾಗ ಇವನ್ ಪಾಲ್ ಕೇಳಿದ್ನೋ ಆಗ್ಲೇ ನಿನ್ನ ಇವನ್ ಸಂಬಂಧ ಹರಿದೋಯ್ತು. ನೀನ್ ಯಾಕೆ ಹೇಳ್ತಿ ಚೆನ್ನಿ, ಸಂಬಂಧ ಏನ್ ಹಳೆ ಬಟ್ಟೆನ ಹರಿಯೋಕೆ? ನೀನ್ ಯಾವತ್ತಿದ್ರು ನನ್ನವಳೆ. ಅದನ್ನ ಕನಸಿನಲ್ಲೂ ನೆನ್ಸ್ಕೋಬೇಡ, ಹೋಗೋ. ಸುಮ್ನೆ ನಾನ್ ಯಾಕೆ ಹೋಗ್ಲಿ? ನನ್ ಪಾಲ್ ನನಗೆ ಬಿಸಾಕಿ, ಅದನ್ ಬಿಟ್ಟು ಬರೀ ಗಂಡುಂಗ ಮಾತನಾಡ್ತಾ ಇದ್ದೀರಲ್ಲ. ಮುನಿಯ, ತಳ್ಳವನ ಆಚೆಗೆ. ಇದವನ್ ಮಾತಲ್ಲ ಅಕ್ಕ, ಯಾರೋ ಒಂದ್ ತಲೆ ಕೆಡ್ಸಿದ್ದಾರೆ ಪಾಪ. ಹಿಡ್ಕೊಂಡು ನಡ ಮುರಿದ್ರೆ ಎಲ್ಲ ಸರಿ ಹೋಗುತ್ತೆ. ನಡ ಮುರಿತೀರಾ, ನಡ ಮುರಿತೀರಾ? ನಿಮ್ ಸ್ವಂತ ತಮ್ಮ ಆಗಿದ್ರೆ ಹೀಗ್ ಮಾಡ್ತಿದ್ರಾ? ನಾನ್ ಮನೆ ತಾಯಿ ಮಗ, ಅದಕ್ಕೆ ನಾನ್ ಸಾಯಿಸಿ ನನ್ನ ಆಸ್ತಿ ಎಲ್ಲ ಹೊಡ್ಕೊಳಕ್ ನೋಡ್ತಾ ಇದೀರಾ? ಇನ್ನೊಂದ್ಸಲ ಈ ಮಾತನ್ ಬೇಡ. ಪಂಚಾಯತಿ ಸೇರ್ಸು, ನಿನಗೆ ಏನೇನ್ ಬೇಕು ಎಲ್ಲ ಬರ್ದು ಕೊಡ್ತೀನಿ. ಆಗ್ಬಾ ದಾರಿಗೆ. ರುಜು ಮಾಡಿ. ಗಂಡು ಅಂದ್ರೆ ನೀನೇ ಗಂಡು, ಹಿಡಿದ ಕೆಲಸ ಸಾಧಿಸ್ಬಿಟ್ಟೆ. ತಗೋ 5,000 ರೂಪಾಯಿ ಮಜಾ ಮಾಡು. ಸಿಗರೇಟ್ ಅಂಗಡಿನಾದ್ರೂ ಇಡು, ಸಿಗರೇಟ್ ಫ್ಯಾಕ್ಟ್ರಿನಾದ್ರೂ ಇಡು. ಇನ್ನು ಹಣ ಬೇಕಾದ್ರೆ ಬಂದ್ ಕೇಳು, ಕೊಡ್ತೀನಿ. ತುಂಬಾ ಉಪಕಾರ ಮಾಡಿದ್ರೆ ಬರ್ತೀನಿ. ಸರಿ. ಮಾರ, ನನ್ ಯಾಕೋ ಭಯ ಆಗ್ತಿದೆ. ಜೊತೆ ನಾನಿರ್ಬೇಕಾದ್ರೆ ನಿನ್ ಯಾಕೆ ಭಯ? ಅಮ್ಮಂಗ್ ಗೊತ್ತಾದ್ರೆ ಗೊತ್ತಾರೆ, 2 ದಿನ ಆಡ್ತಾಳೆ, ಮತ್ತೆ ಸುಮ್ಮನೆ ಆಗ್ತಾಳೆ. ಜನ ಆಡ್ಕೊಳ್ಳಲ್ವಾ? ನೀನ್ ನನ್ ಪ್ರೀತಿಸ್ತೇ ಇಲ್ವೋ? ಮಾರ, ಪ್ರೀತಿಸ್ತೇ ಇಲ್ವೋ? ನಿಂಗ್ ಪ್ರೀತಿ ಮುಖ್ಯನ, ಜನ ಮುಖ್ಯನ? ಇವತ್ತು ಓಡೋದ್ವಿ ಅಂತ ನಗ್ತಾರೆ, ಅದೇ ಜನ ನಾವು ನಾಳೆ ಸೌಕರ್ಯ ಕಾರಲ್ಲಿ ಬಂದಿಳಿದ್ರೆ ಕಾಲಿಡಿದ ಪೂಜೆ ಮಾಡ್ತಾರೆ. ಬಾಬಾ, ಇದಕ್ಕೆಲ್ಲ ಅಳ್ತಾರ? ಚಿ ಹುಚ್ಚಿ ಬಾ, ಹಿಡ್ದಿಪ. ನೋಡ್ದ ಚೆನ್ನಿ, ರೈಲ್ವೆ ಸ್ಟೇಷನ್ ಎಷ್ಟು ದೊಡ್ಡದಾಗೈತೆ. ಮೊದ್ಲು ಹೋಟ್ಲಿಗೆ ಹೋಗೋಣ, ಆಮೇಲೆ ಊರೆಲ್ಲ ತೋರಿಸ್ತೀನಿ ಬಾ. ಹೆಂಗಿದೆ ಬೊಂಬೆಗಳು? ಯಾರು ಗೊತ್ತಾ, ನಮ್ ಗುರು ರಸಿಕ ರಾಜ. ಇವ್ರ ಫೈಟಿಂಗು, ರೊಮ್ಯಾನ್ಸು ನೋಡ್ಬೇಕು. ಇವ್ರ ಪಿಕ್ಚರ್ ತೋರಿಸ್ತೀನಿ. ಸರ್ಟಿಫಿಕೇಟ್ ಸಿಗುತ್ತಾ? ಹೌಸ್ಫುಲ್ ಆಗಿದೆ, ಬ್ಲ್ಯಾಕ್ ಅಲ್ಲಿ ತಗೋಬೇಕು. ಥ್ಯಾಂಕ್ ಯು ಸರ್. ಬಾಬಾ ಗುರು, ಚೆನ್ನಿ ಬೆಂಗಳೂರು ಪೇಟೆ ಇಷ್ಟ ಆಯ್ತಾ? ನೋಡ್ದ್ಯಾ ಅಂಗಡಿ ಆಕಾಶ ಮುಟ್ಟಿರೋದ್ನ? ಬಾ. ಅಂಗಡಿ ತುಂಬಾ ಸೀರೆಗಳು, ಬೊಂಬೆಗಳು. ನೋಡ್ದ್ಯಾ ಚಿನ್ನ, ನಮ್ ಬೆಂಗಳೂರು ಪಟ್ಟಣ ಹೇಗಿದೆ ಅಂತ. ಈ ಸುಖ, ಈ ನೆಮ್ಮದಿ ಆ ನಿಮ್ಮ ಹಳ್ಳಿಯಲ್ಲಿ ಸಿಗುತ್ತಾ? ಮಾರ, ನೀನೆಲ್ಲಿರ್ತೀಯ? ಇಲ್ಲ. ನಾನು? ನೀನು ಇಲ್ಲೇ? ಇಬ್ರು ಇಲ್ಲೇನಾ? ಅಯ್ಯೋ ಮಂಕೆ, ಈ ಸೊಗಸಾದ ರೂಮು, ಈ ಡಬ್ಬಲ್ ಕಾಟು ಎಲ್ಲ ಇರೋದು ನಾವಿಬ್ರು ಇರೋಕೆ. ಇಬ್ರು ಒಟ್ಟಿಗೆ ಇರೋದಾ? ತಪ್ಪೇನು, ನಮ್ಗಿನ್ನು ಮದ್ವೆನೆ ಆಗಿಲ್ವಲ್ಲ. ಈಗ ಮಾಡ್ಕೊಳ್ತೀನಿ. ಇಷ್ಟೊತ್ತಲ್ಲ. ಓಲ್ಗ, ಚಪ್ರ, ತಾಳಿ, ಮಂಟಪ ಒಂದು ಇಲ್ದಲೇ ಮದ್ವೆನಾ? ಚೆನ್ನಿ, ಈ ನಮ್ಮ ರೂಮೇ ಮದುವೆ ಮಂಟಪ, ಉಸಿರೇ ಓಲಗ, ಈ ನನ್ನ ಮಾತೆ ಮಂತ್ರ, ಈ ನನ್ನ ತೋಳೆ ತಾಳಿ. ಬೇಡ ಮರ, ನಿನ್ ತಮ್ಮ ಅಂತೀನಿ. ಬೇಡ ನಕ್ಕ, ನಾ ಇಲ್ಲಿ ತನಕ ಕರ್ಕೊಂಡ್ ಬಂದಿತ್ತು. ಚೆನ್ನಿ ನನ್ನ ಚಿನ್ನ, ಚಿನ್ನ ನನ್ನ ಚೆನ್ನಿ,
ಚೆನ್ನಿನು ಮಾರನು ಬೆಂಗಳೂರು ಪೇಟೆಯಲ್ಲಿ ಸುತ್ತಾಡೋದನ್ನ ಕಣ್ಣಾರೆ ಕಂಡವ್ರು ಹೇಳೋರೆ. ಅಯ್ಯೋ ಆ ಬಡ್ಡೆ ಓಡೋಗಿ ನಮ್ಮ ಮರ್ಯಾದೆ ಹಾಳು ಮಾಡ್ಬಿಟ್ಲಪ್ಪ. ಅಯ್ಯೋ ನನ್ನ ಮಗಳು. ಅಕ್ಕ ನಿನ್ ಮಗಳಿಗೆ ಏನೂ ಆಗಲ್ಲ, ಎಲ್ಲಿದ್ರು ಸರಿ, ಇವತ್ತೆ ಬೆಂಗಳೂರು ಹೋಗಿ ಇಬ್ರು ಹೇಳ್ಕೊಂಡು ಇಲ್ಲಿಗೆ ಬರ್ತೀನಿ ಸರಿನಾ? ಸರಿಯಪ್ಪ. ನೀನು ಮಾತ್ರ ನೆಮ್ಮದಿಯಿಂದ ಇರು, ಬರ್ತೀನಕ್ಕ. ಅಯ್ಯೋ ದೇವ್ರೇ, ಇವಳಿಗೆ ಯಾಕೆ ಈ ಕೇಡ್ ಬಿಟ್ಟಿ ಬಂತು? ನಾನು ಕೇಳಿದ್ರೆ ಲಕ್ಷಣವಾಗಿ ಲಗ್ನ ಮಾಡ್ಕೊಡ್ತಾ ಇದ್ನಲ್ಲ. ದೇವ್ರೇ ನಮ್ಮ ಮರ್ಯಾದೆ ಕಾಪಾಡಪ್ಪ, ನಮ್ಮ ಮರ್ಯಾದೆ ಕಾಪಾಡು. ಅಣ್ಣವ್ರೆ, ಈ ಜಾಗ ಎಲ್ಲೈತೆ ಅಂತ ಸ್ವಲ್ಪ ಹೇಳ್ತೀರಾ? ಕುಮಾರ್ ಲಾಡ್ಜ ಸೀದಾ ಬಲ್ಕ್ ತಿರ್ಗೋ, ಅಲ್ಲೇ ಕಾಣಿಸುತ್ತೆ. ಹಿಂಗ್ ಹೋಗ್ಬೇಕಾ? ಅಲ್ಲಿ ಯಾರು ಕೇಳಿದ್ರೆ ಹೇಳ್ತಾರೆ. ಸರಿ ಬನ್ನಿ. ಓಹೋಹೋ, ಬನ್ನಿ ಬನ್ನಿ, ರೂಮಿಗೆ ಬಂದ್ಬಿಟ್ರಾ? ರೂಮ್ ಯಾವ್ದು ಖಾಲಿ ಇಲ್ಲ. ಇಲ್ಲ, ಮಾರ ಅಂತ ಒಬ್ನಿದ್ನಲ್ಲ, ಅವನಿದ್ದಾನ ಇಲ್ಲಿ? ಓ ಮಾರನಾ, ಅವನಿಲ್ಲಿಂದ ಹೋಗಿ ಯಾವ್ದೋ ಕಾಲ ಆಯ್ತು. ನಾನು ಅಣ್ಣ ಮುನಿಯಾ ಅಂತ, ತಿಂಗಳನ ಇಲ್ಲಿಗೆ ದುಡ್ಡು ಕಳಿಸ್ತಾ ಇದ್ದೆ ಅವ್ನ್ ಚೆನ್ನಾಗಿ ಓದ್ಬೇಕು ಅಂತ. ಅವನೆಲ್ಲ ಓದ್ತಿದ್ದ, ಪೋಲಿತನ ಅಲ್ದಂಗ ಅಲ್ಲಿತ್ತಿದ್ದ, ನಾವೇ ಓಡಿಸ್ಬಿಟ್ವಿ. ಮನೇಲಿ ಎಲ್ಲರ ಜಗಳ ಹಾಡ್ಕೊಂಡ್ಬಂದವನೆ, ಅವನಿಗೆಲ್ಲ ಹುಡ್ಕೋದು? ಇದ್ಯಾವ ಮಹಾ ದೊಡ್ಡ ವಿಷಯ, ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ರೆ 2 ದಿವಸದಲ್ಲಿ ಹುಡ್ಕೊಡ್ತಾರೆ. ಸರಿ ಸ್ವಾಮಿ, ಹೆಂಗಾರು ಮಾಡಿ ನನ್ನ ತಮ್ಮನ ಹುಡ್ಕೊಡಿ ಸ್ವಾಮಿ. ನಮ್ಮ ತಮ್ಮನ ಬಿಟ್ಟು ನಾನು ಬದುಕಕ್ಕಾಗಲ್ಲ, ಅಕ್ಕನು ತುಂಬಾ ಗೋಳಾಡ್ತಾವಳೆ, ನಿಮ್ ಪಾದಕ್ಕೆ ಬೀಳ್ತೀನಿ ಸ್ವಾಮಿ. ಚೇ, ಏನಪ್ಪ ಇದೆಲ್ಲ ನೋಡು, ನೀ ಹೀಗ್ ವ್ಯಥೆ ಪಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಿನ್ ತಮ್ಮ ಎಲ್ಲೇ ಇರ್ಲಿ, ಅವನ್ ಹುಡ್ಕೊಡೋ ಕರ್ತವ್ಯ ನಮ್ದು. ಅಂದ ಹಾಗೆ ನೀ ಬೆಂಗಳೂರಲ್ಲಿ ಎಲ್ಲಿದ್ಯಾ? ಎಲ್ಲೂ ಇಲ್ಲ ಬುದ್ಧಿ. ಹಾ, ಹಾಗಾದ್ರೆ ಒಂದ್ ಕೆಲಸ ಮಾಡು, ದಿವಸ ಸಂಜೆ ಬಂದು ನೀನ್ ನನ್ ನೋಡ್ಕೊಂಡು ಹೋಗು. ಸರಿ, ಹೆಂಗಾರು ಹುಡ್ಕೊಡಿ. ಇರ್ಲಿ ಬಿಡು, ಧೈರ್ಯವಾಗಿರು, ಬರ್ತೀನಿ. ಎಲ್ಲೆಲ್ಲಿ ನಿಂತ್ಕೊಂಡಿದ್ರೋ ಅಲ್ಲೇ ನಿಂತ್ಕೊಂಡಿರಿ, ಯಾವನಾದ್ರೂ ತಪ್ಪಿಸ್ಕೊಳಕ್ ನೋಡಿದ್ರೆ ಕೈ ಕಾಲು ಮುರಿದು ಬಿಡ್ತೀನಿ. ರೇತ್ ಬಟ್ಟೆ ಇಲ್ಲಿರೋದೆಲ್ಲ ಸೀಸ್ ಮಾಡ. ನಮ್ಮ ಸುಮ್ಮನಿರಲ್ಲ. ಏನಾ ನನ್ ಮೇಲೆ ಕೈ ಮಾಡ್ತೀಯ ನಾವು ಬಡವಾ? 2 ವರ್ಷ ನಿನ್ ಕಠಿಣ ಶಿಕ್ಷೆ ಮಾಡಿಸಿದ್ರೆ ಬುದ್ಧಿ ಬರುತ್ತೆ. ನಡೆಯ 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 ನಡೆಯ. ಇವನೇ ಇವನೇ ನನ್ ತಮ್ಮ ಸ್ವಾಮಿ. ಇವನೇನಾ? ಹೌದು ಸ್ವಾಮಿ. ಯಾಕೆ ಸ್ವಾಮಿ ಕೈಗೆ ಬೇಡಿ? ಕ್ಲಬ್ನಲ್ಲಿ ಜೂಜಾಡ್ತಾ ಇದ್ದ, ಇಷ್ಟೇ ಅಲ್ಲದೆ ಡ್ಯೂಟಿ ಮೇಲಿರೋ ಕಾನ್ಸ್ಟೇಬಲ್ ಮೇಲೂ ನನ್ ಮೇಲೂ ಕೈ ಎತ್ತಿ ರಂಪ ಮಾಡಿದಾನೆ ರಾಸ್ಕಲ್. ಏನು ಏನಿದೆಲ್ಲ ಸ್ವಾಮಿ? ಅವ್ರ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ, ದಯವಿಟ್ಟು ಅವ್ನು ಕ್ಷಮಿಸ್ಬಿಡಿ. ಅವನಿಂದ ತಪ್ಪು ಕೆಲಸ ತಿರ್ಗಾ ಮಾಡಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ. ಕ್ಷಮಿಸೋದು ಬಿಡೋದು ನನ್ ಕೈಲಿಲ್ಲ ಮುನಿಯಪ್ಪ, ಇದೆಲ್ಲ ಕೋರ್ಟ್ನಲ್ಲೇ ಇತ್ಯರ್ಥ ಆಗ್ಬೇಕು. ಕೋರ್ಟು ಜೈಲ್ಗೂ ಹಾಕ್ತಾರ? ಹಾ, 1-1.5 ವರ್ಷ ಹಾಕ್ತಾರೆ. ಬೇಡ ಬೇಡ ಅಂತ ಬೇಡ್ಕೊಂಡು ಕೇಳದೆ ಇಲ್ಲಿಗೆ ಓಡ್ ಬಂದಿಯಲ್ಲೋ, ಇದಕ್ಕೆ ಏನೋ ಓದಿ ದೊಡ್ಡ ಮನ್ಸು ಆಗ್ತಿ ಅಂತ ಆಸೆ ಇಟ್ಕೊಂಡೆ, ಜೂಜಾಡಿ ಜೈಲ್ ಸೇರ್ಬಿಟ್ಟಿಯಲ್ಲೋ. ನಮ್ಮ ವಂಶದೆಲ್ಲ ಯಾರೋ ಜೈಲ್ ಮುಖ ನೋಡಿಲ್ಲ, ನೀನೋಗೆ ಕಂಬಿ ಹಿಡ್ತಾ ಇದೆಯಲ್ಲೋ. ಇದೇನೋ ನಿನ್ ಕತ್ತಿ ಮಾರ, ಮನುಷ್ಯನಿಗೆ ಎಲ್ಲ ಅನುಭವನೂ ಆಗ್ಬೇಕು. ಜೈಲಿಗೆ ಬಂದ ತಕ್ಷಣ ನಮ್ ಗೌರಕ್ಕೆ ಏನು ಕಮ್ಮಿ ಆಗೋಲ್ಲ. ಯಾಕೋ ಯಾಕೆ ಹಿಂಗ್ ಮಾತಾಡ್ತೀಯ? ಚೆನ್ನಿ ಎಲ್ಲಿ? ನಂಗೆ ಗೊತ್ತಿಲ್ಲ. ಹೇಳ ಎಲ್ಲಿ ನಾಳೆ ಅಂತ ಹಾಕಿ ನೋಡು. ಮಾರ್ಕೆಟ್ ಹತ್ತಿರೋ ಟೂರಿಸ್ಟ್ ಲಾಡ್ಜಲ್ಲಿ ಇದ್ದಾಳೆ ಸ್ವಾಮಿ. ನಾನು ಅವಳನ್ನು ಕರ್ಕೊಂಡು ಇಲ್ಲಿಗೆ ಬಂದ್ಬಿಡ್ತೀನಿ. ಅದೇ ಅಲೇ, ಹೈ ಮುಟ್ಬಾಡುವ. ಅಳ್ಬೇಡ ಚೆನ್ನಿ, ಅವನಿಲ್ದೆ ಹೋದ್ರೆ ನಾನಿಲ್ವಾ? ನಾನು ಮಾರ ಅಂದ್ರೆ ಏನ್ ತಿಳ್ಕೊಂಡೆ? ಒಟ್ಟಿಗೆ ಓದ್ದವ್ರು, ಒಟ್ಟಿಗೆ ಇದ್ದವ್ರು. ಅವನ್ ರೂಮ್ ಬಾಡಿಗೆ ಕೊಡದೆ ಹೋದ್ರೆ ನಾನ್ ಕೊಟ್ಟು ನಿನ್ ಬಿಡ್ಸ್ಕೊಂಡು ಹೋಗ್ತೀನಿ. ನನಗೇನು ಬೇಕಾಗಿಲ್ಲ. ಏ, ನಿನಗ್ ಬೇಡದೆ ಹೋದ್ರೆ ನನಗ್ ಬೇಡ್ವಾ? ಹೋಗೋ.
ಅಳಬೇಡ ಮನೆ ಬಾ, ಸಮಾಧಾನ ಮಾಡ್ಕೊ. ನೀ ಸಮಯದಲ್ಲಿ ಬರ್ದೇ ಇದ್ದಿದ್ರೆ ಈಗ ಯಾಕ ಮಾತು? ಅಲ್ಲಿ ಮಮ್ಮ ಎದೆ ಹೊಡ್ಕೊಂಡು ಪ್ರಾಣ ಬಿಡ್ತಾವಳೆ. ಮೊದ್ಲು ಜಾಗ ಖಾಲಿ ಮಾಡೋಣ ಬಾ. ಮಾರಾನು ಬರ್ತಾನೆ ಬಾ. ಚೆನ್ನಿ ಯಾಕಮ್ಮ ನಿಂತೆ ಬಾ. ಅಕ್ಕ ಏ ಅಕ್ಕ ನೋಡಿ ಯಾರನ್ನು ಕರ್ಕೊಂಡ್ ಬಂದಿವ್ನಿ. ಬಾ ತಾಯಿ. ಯಾಕಲ್ಲ ನಿಂತ್ಬಿಟ್ಟೆ? ಇದರಲ್ಲಿ ನಿಂದೇನು ತಪ್ಪಿಲ್ಲ, ಎಲ್ಲ ನನ್ ಗ್ರಾಚಾರ. ಪಾಪ ಇಷ್ಟ ಆತ್ರ ಇರೋ ನಿನ್ಗೆ ಮದ್ವೆ ಮಾಡ್ದಿದ್ದು ನನ್ ತಪ್ಪು. ಬಾ ಕಂದ, ಬಾ ಒಳಗ್ ಬಾ. ಏನೇ ಮನೆ ಹಾಳಿ ಓಡೋಗ್ತೀನಿ, ಎಷ್ಟೇ ಧೈರ್ಯ ನಿಮ್ಗೆ? ಈ ಮನೆ ಹಳ್ಳದ ಸಾಕೋದ್ಕಿಂತ ಸಾಯಿಸಕ್ ಮೇಲೆ ಕಣು ಹುಚ್ಚು ಸರ್ ಮನ ಮಾಡ. ಅಯ್ಯೋ ನಮ್ ಮನೆ ಮರ್ಯಾದೆಲ್ಲ ಕಳೆದು ಬಿಟ್ಟಲ್ಲೋ. ಸಮಾಧಾನ ಮಾಡ್ಕೋತೆ, ನಾನೇ ನಿಂತು ಇವಳನ್ನ ಮಾರನ್ಗೆ ಕೊಟ್ಟು ಮದ್ವೆ ಮಾಡಿಸ್ತೇನೆ. ನೀನೇನು ಯೋಚನೆ ಮಾಡ್ಬೇಡ. ಮದ್ವೆ ಇವಳಿಗೇನು ಮದ್ವೆ? ಮಾನ ಮರ್ಯಾದೆಲ್ಲ ಕಳ್ಕೊಂಡ ಮೇಲೆ ಇನ್ಯಾವ ಕಟ್ಕೊಂಡು ಮದ್ವೆ ಮಾಡ್ಕೊಳ್ತಾಳೋ? ನಾನಿನ್ನು ಬದುಕಿರ್ಬಾರ್ದು ಮನೆಯ, ನಾನಿನ್ನು ಬದುಕಿರ್ಬಾರ್ದು ಬದುಕಿರ್ಬಾರ್ದು. ಅಕ್ಕ ರೆಡಿ ಆಯ್ತಾ ಸ್ವಾಮಿ? ನೋಡಿದ್ರ ನೋಡಿದ್ರ ಬಡವ ಜಮೀನ ಒತ್ತರಿಸ್ಬಿಟ್ಟವನೇ ಸ್ವಾಮಿ, ಒತ್ತರಿಸ್ಬಿಟ್ಟವನೇ. ಇಲ್ವಲ್ಲ, ಸರ್ಕಾರಿ ಲೆಕ್ಕದ ಪ್ರಕಾರ ಸರಿಯಾಗಿದೆಯಲ್ಲ ಗೌಡ್ರೆ. ಚಂದಾಗಂದ್ರಿ, ಅವನ್ ತಮ್ಮನ ಜಮೀನು ಎಷ್ಟಾಯ್ತು ಅಂತ ನನಗ್ ಗೊತ್ತಿಲ್ವಾ? ಇನ್ನೊಂದ್ ಅಪ್ಪ ಹೇಳಿರಿ. ಎಷ್ಟ್ ಸಾರಿ ಹೇಳಿದ್ರು ಅಷ್ಟೇ ಗೌಡ್ರೆ. ನಿಮ್ ಅಳತೆ ಟೇಪ್ ಸರಿಯಾಗಿಲ್ಲ. ಏನಂತೀಯ ಪೂಜಾರಪ್ಪ? ಅದಕ್ಕೆ ಬೇರೆ ಟೇಪ್ ತರ ಕೇಳಿ. ಹಣೆ ಯಾಕೆ ಸುಮ್ನೆ ವ್ಯಾಜ್ಯ? ನಿಮ್ಗೆ ಎಷ್ಟು ಜಮೀನ್ ಬೇಕು ಅಷ್ಟು ನೀವು ಬರ್ಸ್ಕೊಳ್ಳಿ, ಮಿಕ್ಕಿದ್ದ ನಂಬ್ಕೊಡಿ. ಮುನಿಯ ಯಾಕೋ ಏನಾಯ್ತು ನಿಮ್ಗೆ? ಮಾರನಿಂದ ಆಗಿರೋ ಅನ್ಯಾಯ ಸಾಲ್ತು ಅಂತ ಇದನ್ನು ಕೊಡ್ಬೇಕು ಅಂತಿದ್ಯಾ? ನೀನ್ ಸುಮ್ನಿರ ಅಕ್ಕ, ಬರ್ತ್ಕೊಡಿ ಅವ್ರಿಗೆ, ಬರ್ತ್ಕೊಡಿ ಅವ್ರಿಗೆ. ನಿನ್ ಧರ್ಮ ಯಾವಾಗ ಬೇಕು? ನಿನ್ ತಮ್ಮನ ಕೈ ತುಂಬಾ ಹಣ ಕೊಟ್ಟು ಬರ್ಸ್ಕೊಂಡ್ರ ಜಮೀನು ಇದು ಇಲ್ದ ಹೋದ್ರೆ ನೀನು ನಿಮ್ಮ ಮಕ್ಕ ಇಬ್ರು ಹೇಳ್ಬಿಡ್ರಿ, ಕೋರ್ಟ್ಗೆ ಹೋಗ್ ತಗೊಳ್ಳಿ. ಕೋರ್ಟ್ಗೆ ಹೋಗೋದ್ ಬೇಡ ಧಣಿ, ಕೋರ್ಟ್ಗೆ ಹೋಗೋದ್ ಬೇಡ. ಏನಿದ್ರು ಇಲ್ಲೇ ತೀರ್ಥ ಮಾಡೋಣ. ಇದು ಅನ್ಯಾಯ ಮುನಿಯಪ್ಪ, ಕೋರ್ಟ್ಗೆ ಹೋಗಿ ತಗೊಳ್ಳಿ. ನನ್ನ ಕೈ ಅನ್ನ ತಿಂದು ನನ್ನ ಕೈನೇ ಕಟ್ಟಿ ನನ್ನ ನಾಯಿ ಪಟ್ಟಿ ಮಗನ. ಹೌದು ನನ್ನ ನಾಯಿನೇ. ಹುಲಿ ಏನಾರ ಆಗಿದ್ದಿದ್ರೆ ಇಷ್ಟತ್ತು ನಿನ್ನ ಅದೇ ಬಗ್ಗೆ ರಕ್ತ ಕುಡಿದೆ. ನನ್ನ ರಕ್ತ ಕುಡಿತೀಯಲ್ಲ ನಿನ್ನ ಸಾವುಕಾರ. ಬಿಡಿ ಬಿಡಿ ಸಾವುಕಾರ, ದೊಡ್ಡವ್ರಿಗೆ ಮಾತಾಡ್ಬಾರ್ದು ಗೊತ್ತಿಲ್ಲ ನಿಂಗ? ಕೆಲಸ ಹೋಗಿ ಹೋಗಿ. ಸಾಹೇಬ್ರೆ ಅವ್ರಿಗೆ ಏನೇನ್ ಬೇಕು ಎಲ್ಲ ಬರ್ತ್ಕೊಡಿ. ಎಷ್ಟಾದ್ರೂ ಅವರಿಂದಾನೇ ಮುಂದೆ ಬಂದಿರೋ ಜೀವ ಇದು, ಅವ್ರಿಗೆ ಸಂತೋಷ ಸಾಕು ಸಾಕು. ಚೆನ್ನಿ ಚೆನ್ನಿ ಯಾಕಮ್ಮ ಏನೈತೆ? ಹುಷಾರಿಲ್ವೇನೆ? ಡಾಕ್ಟರ್ ಹತ್ರ ಹೋಗೋಣ ಬಾ. ಡಾಕ್ಟರ್ ಬೇಡಮ್ಮ, ಡಾಕ್ಟರ್ ಬೇಡ. ಯಾಕೆ ಏನಾದ್ರೂ ಮಾಡ್ಕೊಂಡ್ಬಿಟ್ಟೇನೆ? ಹೌದಮ್ಮ. ಅಯ್ಯೋ ಪಾಪಿ, ನಮ್ ಕೂಲಕ್ಕೆ ಮಸಿ ಬಡಿಯೋ ಕೆಲಸ ಮಾಡ್ಕೊಂಡ್ಬಿಟ್ಟೇನೆ. ಅಯ್ಯೋ ದೇವ್ರೆ, ನಾವು ಬಡವರಾಗಿದ್ದು ಮರ್ಯಾದೆ ಮಾಡ್ತಾ ಇದ್ವಲ್ಲೇ, ಇನ್ಮೇಲೆ ಈ ಹಣ್ಣಿನ ಹಾಗೆ ತಲೆ ಎತ್ಕೊಂಡು ಮಾಡ್ಬೇಕು? ನಮ್ಮ ಮುಂದಿನ ಮರ್ಯಾದೆಗೆ ಮಸಿ ಬಳಿದ್ಬಿಟ್ಟೆ ಅಲ್ಲಿ, ಒಬ್ಬಳೆ ಮಗಳಾಗಿ ಹುಟ್ಟಿ ಹೆತ್ತೊಟ್ಟಿಗೆ ಬೆಂಕಿ ಸುರಿದ್ಬಿಟ್ಟೆ ಅಲ್ಲಿ, ಊರದೊಳ ಹಾಗೆ ತೊಳೆದಾಗ ಬಾರ್ದಾಗಿದ್ದೀನಿ. ಯಾಕೆ ಬಂದೆ? ನಾ ಕೇಳ್ತವಳೆ, ನೀನು ಹುಟ್ಟಿಲ್ಲ ಅನ್ಸ್ಬಿಡ್ತೇನೆ. ತಾಯಿ 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 ತಾಯಿ